ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಆಲ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಾವು ಹಾಕುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕೊಕೊನೆಟ್ ಚಟ್ನಿ, ಅಂದರೆ ವೈಟ್ ಚಟ್ನಿ ಅಂತಲೂ ಕರೀತಾರೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು. ಇಡ್ಲಿಗೆಲ್ಲ ಸೂಪರ್ ಕಾಂಬಿನೇಷನ್ ಇದು. ಇವಾಗ ಕೊಕೊನೆಟ್ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ಸಾಸಿವೆ 1/4 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಕಡಲೆಬೇಳೆ 1/4 ಟೀಸ್ಪೂನ್, ಉದ್ದಿನ ಬೇಳೆ 1/4 ಟೀಸ್ಪೂನ್, ಗೋಡಂಬಿ 6 ತೊಗೊಂಡಿದ್ದೀನಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು, ಹಾಕ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಉರ್ಗಡಲೆ 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 5, ಶುಂಠಿ 1/4 ಇಂಚು 1 ಪೀಸ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 5, ಕರಿಬೇವು 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ತೆಂಗಿನಕಾಯಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ, ಈ ಥರ ಸಿಪ್ಪೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ರು, ಬರೀ ವೈಟ್ ಕಲರ್ ಮಾತ್ರ, ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಕಪ್ ಆಗೋಷ್ಟು. ಒಣಮೆಣಸಿನ್ಕಾಯಿ 2, ಹುಣ್ಸೆಹಣ್ಣು ಒಂದು ಸ್ವಲ್ಪ ಪೀಸ್, ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ. ಎಣ್ಣೆ 1-2 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಈ ಮಿಕ್ಸಿ ಜಾರ್ಗೆ ನಾನು ಫಸ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, ಇದ್ರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು. ಮತ್ತು ಉರ್ಗಡಲೆ 1/4 ಕಪ್, ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಇದ್ರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು, ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ನಾನು ಒಂದ್ಸತಿ ತರಿ ತರಿಯಾಗಿ ಮಾಡ್ಕೊಂಬರ್ತೀನಿ, ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ತರಿ ತರಿಯಾಗಿ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದಾದಮೇಲೆ ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಪೇಸ್ಟ್ ಎಲ್ಲ ಆಗಿದೆ, ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ನೋಡಿ ಈ ಥರ ಪೇಸ್ಟ್ ಆಗಬೇಕು. ಇವಾಗ ನಾನು ಇದೆಲ್ಲ ಒಂದು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿದ್ದಾದಮೇಲೆ ಇವಾಗ ಒಗ್ಗರಣೆಗೆ ನಾನು ಸ್ಟೌವ್ ಹಚ್ಚಿ ಒಂದು ಚಿಕ್ಕ ಕಡಾಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಸಾಸಿವೆ ಎಲ್ಲ ಚೆನ್ನಾಗಿ ಈ ಥರ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಾವಿಲ್ಲಿ ಮಾಡ್ತಾ ಇರುವಂತಹ ಚಟ್ನಿ ಬಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದು, ಸೂಪರಾಗಿರುತ್ತೆ ಇಡ್ಲಿಗೆಲ್ಲ. ಇವಾಗ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಲೈಟಾಗಿ ಹಿಂಗೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದೆಲ್ಲ ನಾನು ಒಗ್ಗರಣೆ ಚಟ್ನಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದೆಲ್ಲ ಹಾಕಿದ್ದಾದಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಸೂಪರಾಗಿ ಈಸಿಯಾಗಿ ನಾವು ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು, ನಿಮಗೆ ಕನ್ಸಿಸ್ಟೆನ್ಸಿನೂ ಸ್ವಲ್ಪ ನೀರಾಗಿ ಬೇಕು ಅಂದರೆ ನೀರು ಹಾಕ್ಕೋಬೋದು. ದೋಸೆಗೆ ಎಲ್ಲ ಸಖತ್ತಾಗಿರುತ್ತೆ, ಮತ್ತು ಪಡ್ಡುಗೂ ಕೂಡ ನೀವು ಈ ಥರ ಚಟ್ನಿ ಮಾಡ್ಕೋಬೋದು, ತುಂಬಾ ಸೂಪರಾಗಿರುತ್ತೆ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಇದೇ ಥರ ಈಸಿ ರೆಸಿಪಿ, ಡಿಫ್ರೆಂಟ್ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.